ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಿಂದನ ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಬೇಕು, ಬೇರೆಯವರು ಮಾಡಿದ್ದನ್ನು ತಿನ್ನಬೇಕು, ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಬೇಕು. ತುಂಬ ಹೊಟ್ಟೆ ಹಸ್ತದೆ, ಸೊ ಫಸ್ಟ್ ಹೋಗ್ತೀನಿ, ತಿನ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡೋಣ. ನಿಮಗೂ ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಕಾತರ ಆಗಬೇಕು ಇದ್ರೆ ದಯವಿಟ್ಟು ನನ್ನಿಂದ ಬಂದು ಫಾಲೋ ಮಾಡಿ. ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಸಿರೂರು ಪಾಕ್ ರೋಡ್ ಮಲ್ಲೇಶ್ವರಂಗೆ ಬಂದೀನಿ. ಇಲ್ಲಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ದಾರೆ. ಈ ಪತ್ರ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಸ್ವಲ್ಪ ವಿಶೇಷ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಇವ್ರು ಏನು ಬರೀತಾರೆ ಅಂದರೆ, ಫ್ರಮ್ ಎಮ್ ಜಿ ಪದ್ಮ, ಸಿರೂರು ಪಾರ್ಕ್ ರೋಡ್, ಮಲ್ಲೇಶ್ವರಂ, ಬೆಂಗಳೂರು. ಪ್ರೀತಿಯ ಸಿಹಿ ಕೈ ಚಂದ್ರವರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮನ ಪ್ರತಿದಿನ ವೀಕ್ಷಿಸುತ್ತೇನೆ. ಅದರಲ್ಲಿ ನೀವು ಮಾಡುವ ಅಡುಗೆಗಳು ನಮಗೆ ತುಂಬ ಮೆಚ್ಚುಗೆ ಆಗಿರುತ್ತದೆ. ಗೃಹಿಣಿಯರಿಗೆ ನಿಮ್ಮ ಕಾರ್ಯಕ್ರಮ ಹೆಚ್ಚು ಪ್ರಧಾನವಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಬರುವ ಹನಿಗೋವನ ಹಾಗೂ ಕವ್ಯಮಾತು ಚೆನ್ನಾಗಿ ಮೂಡಿಬರುತ್ತದೆ. ನಮಗೆ ನಮ್ಮ ಕೈ ರುಚಿಯನ್ನು ನಿಮಗೆ ತೋರಿಸುವ ಅವಕಾಶ ಮಾಡಿಕೊಡಿ ಎಂದು ಒಂದು ಪ್ರಾರ್ಥನೆ. ನೀವು ನಮ್ಮ ಮನೆಗೆ ಬಂದರೆ ನಾನು ನಿಮಗೆ ನುಗ್ಗೆ ಆಲೂ ಮಸ್ತಿ, ದೋಸೆ ಹೋಳಿಗೆ ಮತ್ತು ಎರಡು ಸ್ಪೆಷಲ್ ತಿಂಡಿಗಳನ್ನು ಮಾಡಿಕೊಡ್ತೇನೆ, ಖಂಡಿತ ಬನ್ನಿ. ನಿಮ್ಮ ದಾರಿ ನೋಡುತ್ತಿರುವ ನಿಮ್ಮ ಅಭಿಮಾನಿ ರಾಧಾ ಪದ್ಮ ಅಂತ ಬರೆದಿದ್ದಾಳೆ. ನುಗ್ಗೆ ಆಲೂ ಮಸ್ತಿ ಏನು ಗೊತ್ತಿಲ್ಲ, ಇಟ್ ಕ್ಯಾನ್ ಬಿ ಸಮ್ ಕರಿ. ಬಟ್ ಈ ದೋಸೆ ಹೋಳಿಗೆ ಅನ್ನೋದು ಸ್ವಲ್ಪ ನನಗೆ ವಿಶೇಷ ಅನ್ನಿಸ್ತು. ದೋಸೆ ಹೋಳಿಗೆ ಅಂದರೆ ಏನು, ನಾನು ಯಾವತ್ತೂ ತಿಂದಿಲ್ಲ. ಮತ್ತು ಎರಡು ಸ್ಪೆಷಲ್ ತಿಂಡಿ ಅಂತ ಬರ್ತದೆ, ಸೊ ಒಟ್ಟು ನಾಲ್ಕು ಐಟಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಟೇಸ್ಟ್ ಮಾಡೋಣ, ಅದು ಹೆಂಗಿದೆಯೋ ನೋಡೇಬಿಡೋಣ ಅಂತ ಬಂದಿದ್ದೀನಿ. ಯಾಕೆಂದರೆ ಕೆಲವು ಸರ್ತಿ ನಾವು ಬೇರೆಯವರಿಂದ ಕಲಿಬೇಕು. ದೊಡ್ಡವರು ಹೇಳ್ತಾರೆ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಸ್ವಜ್ಞಾನದಿಂದ ಕಲಿತು ಅಂತ. ನಾವಾಗ ನಾವೇ ಕೆಲವು ಕಲಿಬೇಕು, ಕೆಲವು ಬಲ್ಲವರಿಂದ ಕಲಿಬೇಕು, ಕೆಲವು ನಮ್ಮ ಎಕ್ಸ್ಪೀರಿಯೆನ್ಸಿಂದ ಕಲಿಬೇಕು. ಒಟ್ಟಿನಲ್ಲಿ ಮನುಷ್ಯ ಬದುಕಿನಿಂದ ಸಾಯೋವರೆಗೂ ಕಲಿತಾನೇ ಇರಬೇಕು, ಕಲಿತಾನೇ ಇರ್ತಾನೆ. ಪ್ರತಿದಿನ ಹೊಸ ಪಾಠ ಕಲಿತೇ ಕಲಿತಾನೆ ಮನುಷ್ಯ. ಸೊ ಇವತ್ತು ನಾನು ನಾಲ್ಕು ಹೊಸ ಪಾಠನ ಕಲಿಯಕ್ಕೆ ಬಂದಿದ್ದೀನಿ. ಅವರು ನನಗೆ ನಾಲ್ಕು ಐಟಮ್ ಮಾಡಿಕೊಡ್ತಾರೆ, ಬನ್ನಿ ಟೇಸ್ಟ್ ಮಾಡೋಣ. ನನಗೊಂದು ಸ್ವಲ್ಪ ಆಸೆ ಆಗ್ತಾ ಇದೆ, ಫಾಲೋ ಮೀ. ನಮ್ಮೂರ ಊಟಕ್ಕೆ ಇವತ್ತು ನಾನು ಶ್ರೀಮತಿ ಪದ್ಮಾ ಅವರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ನಿಮ್ಮ ಪತ್ರ ಓದ್ದೆ, ಭಾಳ ಖುಷಿ ಆಯಿತು. ನಮ್ಮ ಕಾರ್ಯಕ್ರಮನ ರೆಗ್ಯುಲರಾಗಿ ನೋಡ್ತೀರಾ ಅಂತ ಪತ್ರ ಬರೆದಿದ್ದೀರಾ, ನಾವು ಮಾಡೋದನ್ನ ಟ್ರೈ ಮಾಡಿದಿರ ಅಂತ ಪತ್ರ ಬರೆದಿದ್ದೀರಾ, ತುಂಬ ಖುಷಿ ಆಯಿತು. ಚೆನ್ನಾಗಿ ಬರತ್ತಾ ನೋಡಿ ಸರ್, ಮಾಡ್ತೀನಿ. ಓಕೆ, ಈಗ ನೀವು ನನಗೆ ನೀವು ಅದೇನೋ ಆಲೂ ಮಸ್ತಿ, ಆಲೂ ಡ್ರಮ್ ಸ್ಟಿಕ್, ಆಲೂ ನುಗ್ಗೆಕಾಯಿ ಮಸ್ತಿ, ಮತ್ತೆ ಗಡ್ಬಡಿ ಆಲೂ ನುಗ್ಗೆಕಾಯಿ. ಫಸ್ಟ್ ಏನ್ ಮಾಡ್ಕೊಡ್ತೀರಾ ನಂಗೆ? ಫಸ್ಟ್ ನಾನು ಅದೇ ಗಡ್ಬಡಿ ಆಲೂ ಡ್ರಮ್ ಸ್ಟಿಕ್ ಮಾಡ್ಕೊಡ್ತೇನೆ. ಗಡ್ಬಡಿ ಆಲೂ ಡ್ರಮ್ ಸ್ಟಿಕ್ ಅಥವಾ ಆಲೂ ಡ್ರಮ್ ಸ್ಟಿಕ್ ಮಸ್ತಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಏನಂದ್ರೆ ಆಲೂಗೆಡ್ಡೆ, ನುಗ್ಗೆಕಾಯಿ, ಸಾಂಬಾರ್ ಪೌಡರ್. ಓಕೆ, ಎನಿ ಸಾಂಬಾರ್ ಪೌಡರ್, ಎನಿ ಸಾಂಬಾರ್ ಪೌಡರ್, ಎನಿ ರಸಂ ಪೌಡರ್, ಕರ್ಬೇ ಸೊಪ್ಪು, ಸೋಂಪು, ಕೆಂಪೆನ್ಸಿನ್ಕಾಯಿ, ಹುಳಿ ಇಲ್ದೆ ನಿಂಬೆಹಣ್ಣು ರಸ, ತೆಂಗಿನಕಾಯಿ, ಸ್ವಲ್ಪ ಸಕ್ಕರೆ, ಉಪ್ಪು, ಎಣ್ಣೆ ಎಣ್ಣೆ. ಈಗ ಪ್ರೋಸೆಸ್ ಹೇಳಿ. ಆಲೂಗಡ್ಡೆ ಪ್ರೋಸೆಸ್ ಪ್ರೋಸೆಸ್ ಬಂದ್ಬಿಟ್ಟು, ಫಸ್ಟ್ ಆಲೂಗಡ್ಡೆ ನುಗ್ಗೆಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಬೇಯಿಸಕ್ ಹಾಕ್ತೀವಿ. ಫಸ್ಟ್ ಸ್ಟಾರ್ಟ್ ಮಾಡೋಣ, ಹತ್ತಿಸ್ಲ? ಇವಾಗ ಇದಕ್ಕೆ ನೀರು ಹಾಕ್ಬೇಕಾ? ಫಸ್ಟ್ ನುಗ್ಗೆಕಾಯಿ ಹಾಕ್ಬೇಕಾ? ಫಸ್ಟ್ ಆಕ್ಚುಲಿ ನುಗ್ಗೆಕಾಯಿ ಫಸ್ಟ್ ಹಾಕ್ಬೇಕು, ಯಾಕಂದ್ರೆ ಆಲೂಗಡ್ಡೆನೂ ಹಾಕ್ಬಿಟ್ರೆ ಆಲೂಗಡ್ಡೆ ಜಾಸ್ತಿ ಬೆಂದೋಗುತ್ತೆ. ನುಗ್ಗೆಕಾಯಿ ಸ್ವಲ್ಪ ಟೈಮ್ ಆಗುತ್ತೆ ಬೇಯಕ್ಕೆ, ಅದರಿಂದ ಫಸ್ಟ್ ಇದು ಹಾಕ್ತೀನಿ. ಇದು ಒಂದು 5 ಮಿನಿಟ್ಸ್ ಬೆಂದ ಮೇಲೆ ಇದಕ್ಕೂ ಪುಡಿ ಹಾಕ್ಬಿಡ್ತೀನಿ ನಾನು. ಪುಡಿ ಎಷ್ಟು ಹಾಕ್ಬೇಕು ಇದಕ್ಕೆ? ಸುಮ್ಮನೆ ಒಂದು ಚಮಚ ಹಾಕಿ ಅಷ್ಟೇ, ಗಮಕ್ಕಷ್ಟೇ. ಗಮಕ್ಕ ಉಪ್ಪು ಹಾಕ್ಬೇಕು ಇದಕ್ಕೆ ಒಂಚೂರು, ಸ್ವಲ್ಪ ಅದಕ್ಕೆ ತಕ್ಕಷ್ಟು ಅಷ್ಟೇ, ಯಾಕಂದ್ರೆ ಆಮೇಲೆ ಉಪ್ಪು ಹಾಕ್ಬೇಕಲ್ಲ ಇದಕ್ಕೆ ಅರಿಯಕ್ಕೂ. ಅದಕ್ಕೆ ಇದು ಅರ್ಧ ನುಗ್ಗೆಕಾಯಿ ಬೆಂದ ಮೇಲೆ ಮಿಕ್ಕಿದ್ದ ಆಲೂಗಡ್ಡೆ ಹಾಕಿ ಅದನ್ನು ಬೇಯಿಸಬೇಕು. ಇಷ್ಟನ್ನ ನಾವು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಓಕೆ, ಈಗ ಅದು ಫಿಲ್ಟರ್ ಮಾಡಿದ್ದಾಯ್ತು. ಆ ನೀರನ್ನ ನಾವು ಸಾರು ಸಾಂಬಾರು ಸಾಂಬಾರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ? ನೆಕ್ಸ್ಟ್ ಈ ಮಸಾಲೆ ಎಲ್ಲ ಹರ್ಕೋಬೇಕು ನಾವು, ರುಬ್ಬಕೋಬೇಕು. ಶುರು ಮಾಡಿ, ರುಬ್ಬಕ್ಕೆ ಏನೇನ್ ಬೇಕು ನಿಮ್ಗೆ ತಗೊಳ್ಳಿ. ಫಸ್ಟ್ ತೆಂಗಿನಕಾಯಿ ಹಾಕ್ತೇನೆ. ಇವಾಗ ಇಷ್ಟು ಆಲೂಗಡ್ಡೆಗೆ ಇಷ್ಟು ತೆಂಗಿನಕಾಯಿ ಬೇಕು. ಓಕೆ, ಒಂದು ಕಪ್ ತೆಂಗಿನಕಾಯಿ, ಆಮೇಲೆ ಸೌಂಫ್ ಸೌಂಫು ಹಾಫ್ ಅ ಟೀಸ್ಪೂನು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ,
ಖಾರ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕು ನಾನು ಸ್ವಲ್ಪ ಖಾರ ತಿಂತೀನಿ ಆ ಖಾರ ತಿನ್ನದ್ರೆ ಖಾರ ಇದು ಹಾಕ್ತೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಳ್ತೀನಿ ಅದು ಬ್ಯಾಲೆನ್ಸ್ ಮಾಡಕ್ಕೆ ಹುಳಿ ಆಮೇಲೆ ಉಪ್ಪು ಬ್ಯಾಲೆನ್ಸ್ ಮಾಡಕ್ಕೆ ಸ್ವಲ್ಪ ಸಕ್ಕರೆ ಓಕೆ ಓಕೆ ಹುಳಿ ಒಂದಿಷ್ಟು ಹಾಕೋಬೇಕು ಯಾಕೆಂದ್ರೆ ಇದಕ್ಕೆ ಟೋಫ್ ಅಲ್ಲ ಹಾಕ್ತೀವಲ್ಲ ಹೌದು ಅದರಿಂದ ಹುಳಿ ನೆನೆಸಿದಿನಿ ನೆನೆಸಿರೋ ಹುಳಿನ ನೀರಿಲ್ಲದೆ ನೀರಿಲ್ಲದೆ ಯಾಕೆಂದ್ರೆ ಇದು ಫುಲ್ ಡ್ರೈ ಗ್ರೈಂಡ್ ಆಗಬೇಕು ಇದು ಇದನ್ನ ಇವಾಗ ರುಬ್ಕೋಬೇಕು ನಾವು ಹಾಕಿರೋ ಮಸಾಲೆ ಎಲ್ಲ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಇವಾಗ ಬಾಳೆನಲ್ಲಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡ್ಬಿಟ್ಟು ಒಗ್ಗರಣೆ ಕೊಡಬೇಕು ಆಯ್ತು ಶುರು ಮಾಡಿ ಒಲೆ ಹಚ್ಚಿದಿನಿ ಇದು ಎರಡು ಮೆಣಸಿನಕಾಯಿ ಹಾಕ್ತೀನಿ ಕೆಂಪು ಮೆಣಸಿನಕಾಯಿ ಹಿಂಗು ಹಿಂಗು ಹಾಕ್ಬಿಟ್ಟು ಇವಾಗ ಇದೆಯಲ್ಲ ರುಬ್ಬಿರೋದು ರುಬ್ಬಿರೋದು ಇಲ್ಲ ನೀರು ಹಾಕೋಲ್ಲ ಇದು ಆಕ್ಚುಲಿ ಇಸ್ ಡ್ರೈ ಇದು ಡ್ರೈ ಆಯ್ತು ಇದು ಗ್ರೇವಿ ಬರಲ್ಲ ನಿಮಗೆ ಓಹೋ ಓಕೆ ಓಕೆ ದಿಸ್ ಇಸ್ ಡ್ರೈ ಮಸಾಲ ಇವಾಗ ಏನು ಮಾಡ್ತೀನಿ ಇದನ್ನ ಹಾಕೊಂಡ್ಬಿಡ್ತೀನಿ ಇದನ್ನ ಹಾಕೊಂಡ್ಬಿಟ್ಟು ಇದರ ಜೊತೆಯಲ್ಲಿ 10 ಮಿನಿಟ್ಸ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಗ್ಯಾಸ್ ಮೇಲೆ ಇರಬೇಕು ಓಹೋ ಹೌದಾ 10 ಮಿನಿಟ್ಸ್ ಓಹ್ ವಂಡರ್ಫುಲ್ ಇದು 10 ನಿಮಿಷ ಚೆನ್ನಾಗಿ ಕೆದಿತಾ ಇರಬೇಕು ಇದು ಯಾಕೆಂದ್ರೆ ಆ ತೆಂಗಿನಕಾಯಿ ಹಾಕಿದೀವಲ್ಲ ಆದ್ರೆ ಏನಾಗುತ್ತೆ ಆ ತೆಂಗಿನಕಾಯಿ ವಾಸನೆ ಬರಬಾರದು ಇದು ಟ್ರಾವೆಲಿಂಗ್ ಅಲ್ಲೂ ತಗೊಂಡು ಹೋಗಬಹುದು ಯಾಕಂದ್ರೆ ಇದು 2 ದಿನ ಆದ್ರೂ ಕೆಡೋದಿಲ್ಲ ಇದು ಹೆಂಗೆ ಅನ್ನಕ್ಕೆ ಕಲಸ್ಕೊಳ್ಳೋದ ಚಪಾತಿಗ ಹೆಂಗಿದು ಇದು ಚಪಾತಿ ಜೊತೆಲು ತಿನ್ನಬಹುದು ಬೇಕಾದ್ರೆ ನೀವು ಸ್ವಲ್ಪ ನೀರು ಇಲ್ಲ ಎಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ನೀವು ಅನ್ನ ಜೊತೆಲು ಕಲಸ್ಕೊಂಡು ತಿನ್ನಬಹುದು ಸೋ ಇದು ಜೊತೆನೆ ನನಗೆ ಏನು ಕೊಡ್ತೀರಾ ನೀವು ನಾನು ನಿಮಗೆ ಫುಲ್ಕಾ ಕೊಡ್ತೀನಿ ಮೂಲಿ ಫುಲ್ಕಾ ಮಾಡ್ತೀನಿ ಅದೇನಂದ್ರೆ ವಿಥೌಟ್ ಆಯಿಲ್ ವಿಥೌಟ್ ಎನಿಥಿಂಗ್ ಗ್ಯಾಸ್ ಮೇಲೆ ಇದು ತವ ಮೇಲೆ ಮಾಡ್ಬಿಟ್ಟು ಆಮೇಲೆ ಗ್ಯಾಸ್ ಮೇಲೆ ಉಪ್ಪಿಸ್ತೀನಿ ಓಕೆ ಪುಲ್ಕಾಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ ಪುಲ್ಕಾಗೆ ಮೂಲಿ ಮೂಲಂಗಿ ನಾನು ತಿರು ಇಟ್ಟಿದ್ದೀನಿ ಮೂಲಂಗಿನ ಆಮೇಲೆ ಅದಕ್ಕೆ ಜೀರಾ ಪೌಡರ್ ಗೋಧಿ ಹಿಟ್ಟು ಓಕೆ ಅದಕ್ಕೆ ಉಪ್ಪು ಧನಿಯಾ ಪೌಡರ್ ಆಮೇಲೆ ಜೀರಾ ಪೌಡರ್ ಆಮೇಲೆ ಮೆಣಸಿನ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಓಕೆ ಇದು ಪುಲ್ಕಾ ಮಾಡೋದು ಪುಲ್ಕಾ ಈಗ ಮಾಡಿ ಅದಕ್ಕೆ ಏನು ಫಸ್ಟ್ ಏನು ಮಾಡ್ತೀರಾ ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕೊಂಡೆ ಆಮೇಲೆ ಅದಕ್ಕೆ ಜೀರಾ ಪೌಡರ್ ಹಾಕೊಳ್ತೀನಿ ಜೀರಾ ಪೌಡರ್ ಓಕೆ ಆಮೇಲೆ ಎಲ್ಲ ಅರ್ಧ ಸ್ಪೂನ್ ಹಾಫ್ ಆಫ್ ಟೀಸ್ಪೂನ್ ಧನಿಯಾ ಪೌಡರ್ ಜೀರಾ ಪೌಡರ್ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ಸ್ ಫುಲ್ ಓಕೆ ಮೂಲಂಗಿ ಓಕೆ ತುರಿದಿರೋ ಮೂಲಂಗಿ 2 ಟೇಬಲ್ ಸ್ಪೂನ್ ಖಾರ ಬೇಕು ಅಂದ್ರೆ ಖಾರ ಜಾಸ್ತಿ ಹಾಕೋಬಹುದು ಇಲ್ಲ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಹಾಕೋಬಹುದು ಯಾಕಂದ್ರೆ ಇದು ನೀವು ಚಟ್ನಿ ಜೊತೆಲಿ ಇದೆಲ್ಲ ತಿಂದ್ರೆ ನಿಮಗೆ ಖಾರ ಕಮ್ಮಿ ಹಾಕೋಬೇಕು ಓಕೆ ಆಮೇಲೆ ಇನ್ನೊಂದು ನೀವು ಹಸಿಮೆಣಸಿನ ಪುಡಿ ಹಾಕಿದ್ರಲ್ಲ ಹಸಿಮೆಣಸಿನಕಾಯಿ ರುಬ್ಬ ಹಾಕಬಹುದಾ ರುಬ್ಬ ಹಾಕಬಹುದು ಹಸಿಮೆಣಸಿನಕಾಯಿನೂ ರುಬ್ಬ ಹಾಕಬಹುದು ಓಕೆ ಇದು ಕಲಸಿದ್ದಾಯ್ತು ಇವಾಗ ಕಲಸಿದ್ದಾಯ್ತು ಸ್ವಲ್ಪ ಕಲಸಿದ ಮೇಲೆ ಒಂದು 2 ಟೀಸ್ಪೂನ್ ಎಣ್ಣೆ ಹಾಕೋಬೇಕು ಕೈಗೆ ಅಂಟ್ಕೊಳ್ದೇ ಇರುತ್ತೆ ಅದು ಯಾಕಂದ್ರೆ ಮೂಲಂಗಿ ಎಲ್ಲ ಹಾಕಿದೀವಲ್ಲ ನಾವು ಅದರಿಂದ ಸುಮ್ಮನೆ ಹಾಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅರಿಯೋದು ತುಂಬ ಹಿಟ್ಟು ಹಾಕೋಬೇಕಾಗಿಲ್ಲ ಅರಿಯಕ್ಕೆ ಇವರು ಭಾರಿ ದೊಡ್ಡ ಗುರುಗಳು ನನಗೆ ಇವರು ಮಾಡೋ ವೆರೈಟಿ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ತಾರೆ ಇವ್ರ ಹತ್ರ ಹೋಗಿ ಒಂದಷ್ಟು ಅಡುಗೆ ಕಲ್ತ್ಕೋಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀನಿ ನಾನು ಇವಾಗ ಇದು ರೋಲ್ ಮಾಡ್ಕೊಳ್ಳೋವಾಗ ನಿಮಗೆ ಫುಲ್ಕಾ ಬೇಕು ಅಂದರೆ ಎಡ್ಜಸ್ ಎಲ್ಲ ತಿನ್ನಾಗಿರ್ಬೇಕು ಅದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಯಾಕೆಂದ್ರೆ ಎಡ್ಜಸ್ ಇದ್ರೆ ಸೀದೋಗ್ಬಿಡುತ್ತೆ ತಿನ್ನಾಗಿದ್ರೆ ನಿಮಗೆ ಸೀದೋಗಲ್ಲ ಎಡ್ಜಸ್ ತಿನ್ನಾಗಿರ್ಬೇಕು ಯಾವ ಫುಲ್ಕಾ ಮಾಡಿದ್ರು ನಾವು ನಿಮ್ಮ ಸ್ಟ್ಯಾಂಡರ್ಡ್ಗೆ ಇದೀಯಾ ಅಂತ ನಾನು ನೀವು ಹೇಳಬೇಕು ನೀವು ಮಾಡೋ ಇಲ್ದೇವರು ಹತ್ರ ಇದೀವಾ ಅಂತ ಹೇಳಬೇಕಷ್ಟೇ ಅಲ್ಲಪ್ಪ ನೀವು ಮಾಡೋದು ನೋಡ್ತಾ ಇದ್ರೆ ನೀವು ನನಗಿಂತ ಅದ್ಭುತವಾದ ಬಾಣಸಿದರು ನಾವೆಲ್ಲ ಏನಿಲ್ಲ ಆಹಾ ಬಿಸಿ ಬಿಸಿ ಸೊ ಈಗ ಇದನ್ನು ತಿನ್ಬೋದಲ್ವ ನಾನು ಖಂಡಿತ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಈ ಮಸಾಲೆ ಮಾತ್ರ ಎಕ್ಸಲೆಂಟ್ ಆಗಿದೆ ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿಗೆ ಅಂತ ತುಂಬ ಮಸಾಲೆ ಅನ್ನೋ ಥರ ಫೀಲಿಂಗ್ ಇಲ್ಲ ಹದವಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆ ತುಂಬ ಚೆನ್ನಾಗಿದೆ ನನಗೇನಾಯ್ತು ಅಂದರೆ ಇದನ್ನು ನೋಡಿದ್ಮೇಲೆ ನನಗೊಂದು ಐಡಿಯಾ ಹೊಡಿತು ಇವ್ರ ಹೆಸರು ಹೇಳ್ಬಿಟ್ಟು ನಾವು ಇಂಪ್ರೂವೈಸ್ ಮಾಡಿಬಿಟ್ಟು ಅದು ನಮ್ಮ ಡಿಶ್ ಅಂತ ಹೇಳ್ಕೊಂಬೋಣ ಯಾಕೆ ಸೂಪರ್ ಆಗಿದೆ ಅದು ಸೂಪರ್ ಇದನ್ನು ಖಾಲಿ ಮಾಡಿಬಿಡ್ತೀನಿ ಖಾಲಿ ಮಾಡಿದ್ಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡೋಣ
ಭೋಜನ. ನಮ್ಮೂರ ಊರ್ದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವರೇಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಒಂದು ಹಲ್ವಾ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಹಲ್ವಾಗೆ ನಾನು ಇಟ್ಟರೋ ಹೆಸರೇನು ಗೊತ್ತಾ? ಹಲ್ವಾ ಹಮರಾಯಿ. ಹಮರಾಯಿ ಅಂದರೆ ನಮ್ಮ ಜೊತೆ ಜೀವನದ ಪರ್ಯಂತ ನಮ್ಮ ಜೊತೆ ಬರೋರು ಅಂತ ಅರ್ಥ. ಹಮರಾಯಿ ದಾರಿ ಉದ್ದಕ್ಕೆ ನಮ್ಮ ಜೊತೆ ಇರತಕ್ಕಂಥ ಕೋ ಪ್ಯಾಸೆಂಜರ್ ಅಂದರೆ ನಮ್ಮ ಜೀವನ ಸಂಗಾತಿ ಅಂತ. ಸೊ ಹಲ್ವಾ ಹಮರಾಯಿ. ಹಲ್ವಾ ಹಮರಾಯಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಎಲ್ಲ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ವಾಲ್ನಟ್, ಪಿಸ್ತಾ, ದ್ರಾಕ್ಷಿ, ಜೊತೆಗೆ ಸುಮಾರು ಒಂದು 400 ಗ್ರಾಮಷ್ಟು ಕೋವಾ, ಒಂದು 300 ಗ್ರಾಮಷ್ಟು ಸಕ್ಕರೆ, ಒಂದು ದೊಡ್ಡ ಲೋಟದಷ್ಟು ಹಾಲು, ತುಪ್ಪ, ಏಲಕ್ಕಿ ಪುಡಿ, ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವೆಲ್ಲ ಹಲ್ವಾ ಹಮರಾಯಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಹಲ್ವಾ ಹಮರಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡ್ಕೋಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಒಂದು ಜಾರ್ಗೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳೋಣ. ಗೋಡಂಬಿ, ಪಿಸ್ತಾ, ಬಾದಾಮಿ, ವಾಲ್ನಟ್, ಸಕು, ಇದನ್ನು ಸ್ವಲ್ಪ ರಫ್ಫಾಗೆ ಪುಡಿ ಮಾಡಬೇಕು. ತುಂಬ ನೈಸ್ ಪೌಡರ್ ಮಾಡಬಾರ್ದು, ಬಾಯಿಗೆ ಸಿಗಬೇಕು ಹಾಗೆ ಪೌಡರ್ ಮಾಡಬೇಕು. ಓಕೆ, ನಾನು ಪೌಡ್ರ್ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಈ ಬಿಸ್ಕೆಟ್ನ ಓಪನ್ ಮಾಡಿ ಇಡ್ಬೇಡ ಅಂತ ಒಂದು ಕೋಟಿ ಸಲ ಹೇಳಿದ್ದೀನಿ. ಈ ಬಿಸ್ಕೆಟ್ ಹಿಂಗಿದೆ ಗೊತ್ತಾ, ಕಾಫಿ ಇಲ್ಲದ್ರೆ ಮೆತ್ತಗಾಗತ್ತಲ್ಲ, ಹಂಗಾಗಿದೆ. ತಿಂದ್ರೆ ಟೇಸ್ಟೇ ಇರಲ್ಲ ಕಣೆ. ಅಷ್ಟೇ ತಾನೇ, ಎರಡು ವಿಧ ಇದೆ ಅದನ್ನ ಮತ್ತೆ ವಾಪಸ್ ಕ್ರಿಸ್ಪಿಯಾಗಿ ಮಾಡಕ್ಕೆ. ಏನು ಇಲ್ಲ, ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಿ. ಟೈಮ್ ಇದ್ರೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಮತ್ತೆ ವಾಪಸ್ ಮೊದಲಿನ ಸ್ಥಿತಿಗೆ ಬರುತ್ತೆ. ಈಗ ಸಪೋಸ್ ಫ್ರಿಜ್ಜಲ್ಲಿ ಕರೆಂಟ್ ಇಲ್ಲಪ್ಪ, ಕರೆಂಟ್ ಇಲ್ಲ, ಆಮೇಲೆ ನಿಮ್ಮ ಟೈಮು ಇಲ್ಲ ಅಂದ್ರೆ ಒಲೆ ಮೇಲೆ ತವ ಇಡಿ, ಅದ್ರ ಮೇಲೆ ಬಿಸ್ಕೆಟ್ನ ಹರಡಿ, ಒಂದು 30 ಸೆಕೆಂಡ್ಸ್ ಬಿಸಿ ಮಾಡಿದ್ರೆ ಮತ್ತೆ ನಾರ್ಮಲ್ ಆಗ್ಬಿಡುತ್ತೆ. ಮಾಡ್ಕೊಳ್ಳಿ. ಒಂದ್ನಿಮಿಷ ಕಣೆ, ನೀವು ತಿಳ್ಕೊಂಡ್ರ ಬಿಸ್ಕೆಟು ಈ ತರ ಪ್ಯಾಕೆಟ್ ಓಪನ್ ಮಾಡಿ ಹಾಗೆ ಇಟ್ಬಿಟ್ರೆ ಮೆತ್ಕಾಗ್ಬಿಡುತ್ತೆ. ಟೆನ್ಷನ್ನೇ ಮಾಡ್ಕೋಬೇಡಿ. ಮತ್ತೆ ಇದು ಗರಂ ಗರಂ ಅನ್ಬೇಕು ಅಂದರೆ ಎರಡು ವಿಧಾನ ಇದೆ. ಒಂದು, ಓಪನ್ ಆಗಿರೋ ಪ್ಯಾಕೆಟ್ನ ಹಾಗೆ ಫ್ರಿಡ್ಜಲ್ಲಿ ಇಡಿ ಒಂದು 10 ನಿಮಿಷ, ಮತ್ತೆ ಕ್ರಿಸ್ಪಿ ಆಗುತ್ತೆ. ಇಲ್ಲ, ಒಂದು ತವ ಇಡಿ, ಒಲೆ ಹಚ್ಚಿ, 4 ಬಿಸ್ಕೆಟ್ ಹಾಕಿ, ಒಂದು 2 ನಿಮಿಷ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ತಿನ್ನೆ, ಫ್ರೆಶ್ ಆಗಿ ಕ್ರಿಸ್ಪಿ ಆಗಿರುತ್ತೆ. ಮಾಡಿ ನೋಡಿ. ಓಕೆ, ಡ್ರೈ ಫ್ರೂಟ್ಸ್ನೆಲ್ಲ ಕೋರ್ಸಾಗೆ ಪೌಡ್ರ್ ಮಾಡ್ಕೊಂಡಿದ್ದೆ ಆಯಿತು. ಈಗ ಒಂದು ಕೆಲಸ ಮಾಡೋಣ, ಹಾಲನ್ನು ಕಾಯಕ್ಕಿಡೋಣ. ಓಕೆ, ಮತ್ತೆ ಒಲೆ ಮೇಲೆ ಹಾಲು ಒಂದು ಬಾಣಲೆಯಲ್ಲಿ ಕಾಯಕ್ಕಿಡಬೇಕು. ಇದಕ್ಕೆ ಸಕ್ಕರೆ ಹಾಕೋಣ. ಓಕೆ, ಈ ಕಡೆ ನಾವು ಇನ್ನೊಂದು ಸ್ಟವ್ನ ಹತ್ತಿಸ್ಕೊಳ್ಳೋಣ. ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ, ಒಂದು 2 ಸ್ಪೂನಷ್ಟು ತುಪ್ಪ. ಇದಕ್ಕೆ ಕೋವಾ ಹಾಕಿ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಬೇಕು, ಫ್ರೈ ಮಾಡ್ಕೋಬೇಕು. ಅದು ಲೈಟ್ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿ ತನಕ ಅದನ್ನು ಫ್ರೈ ಮಾಡಬೇಕು, ಹುರ್ಕೋಬೇಕು ತುಪ್ಪದಲ್ಲಿ. ತುಪ್ಪದ ಘಮ ಬರಕ್ಕೆ ಶುರುವಾಯಿತು, ಇದು ಲೈಟಾಗಿ ಕಲರ್ ಬರಕ್ಕೆ ಶುರುವಾಯಿತು. ಈಗ ಇದನ್ನು ಆಫ್ ಮಾಡಿಬಿಟ್ಟು ಕೂಲ್ ಆಗಬೇಕು ಇದು ಚೆನ್ನಾಗಿ. ಓಕೆ, ಇದು ಕೂಲ್ ಆಗಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ಲಾಗಿ ಹಲ್ವಾ ಹಮರಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೋವಾ ಚೆನ್ನಾಗಿ ಕೂಲಾಗಿದೆ, ಇತ್ತಲಾಗೆ ಸಕ್ಕರೆ ಕೂಡ ಪೂರ್ತಿ ಡಿಸಾಲ್ವ್ ಆಗಿದೆ. ಈಗೇನು ಮಾಡಬೇಕು ಅಂದರೆ ಇವೆರಡನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಪುಡಿ ಮಾಡಿಕೊಂಡಿರೋ ಪೌಡ್ರ್ ಮಿಕ್ಸ್ ಮಾಡೋಣ. ಕೇಸರಿ,
ದ್ರಾಕ್ಷಿ ಏಲಕ್ಕಿ ಪುಡಿ ಇವೆಲ್ಲ ಒಂಚೂರು ಬಿಸಿ ಮಾಡೋಣ ಚೆನ್ನಾಗಿ ಕೆದಕಬೇಕು ಅದು ಗಟ್ಟಿ ಆಗ್ತಾ ಹೋಗುತ್ತೆ ಈ ತರ ಗಟ್ಟಿ ಆಗಕ್ಕೆ ಶುರುವಾಗುತ್ತೆ ಒಂಚೂರು ತುಪ್ಪ ಹಾಕೋಣ ಓಕೆ ಆಹಾ ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಕೆದಕಬೇಕು ಸ್ವೀಟ್ ಮಾಡಕ್ಕೆ ತುಂಬಾ ತಾಳ್ಮೆ ಇರಬೇಕು ಇಲ್ಲದ್ರೆ ಸ್ವೀಟ್ ಮಾಡಬಾರದು ತಾಳ್ಮೆ ಇಲ್ಲ ಅಂದ್ರೆ ಸ್ವೀಟ್ ಮಾಡಬಾರದು ಇದು ಪಾತ್ರೆನ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ ಓಕೆ ಬಿಟ್ಕೊಳ್ಳೋಕೆ ಶುರುವಾದಾಗ ಇದು ಆಗಿದೆ ಅಂತ ಅರ್ಥ ಈಗ ಇದನ್ನ ನಾವು ಜಿಡ್ಡು ಸೌರ್ಯ ಒಂದು ಪಾತ್ರೆಗೆ ತಟ್ಟೆಗೆ ವರ್ಗಾಯಿಸಬೇಕು ಓಕೆ ಲುಕ್ ಅಟ್ ದಟ್ ಇಟ್ ಲುಕ್ಸ್ ಸೋ ನೈಸ್ ಓಕೆ ಇವತ್ತಿನ ಸ್ಪೆಷಲ್ ಹಲ್ವಾ ಹಮ್ರಾಯಿ ತಯಾರಾಗಿದೆ ಈ ಹಲ್ವಾ ಹಮ್ರಾಯಿ ಸ್ವಲ್ಪ ಆರಿದ ಮೇಲೆ ಚೂರು ಗಟ್ಟಿಯಾಗುತ್ತೆ ಕಟ್ ಮಾಡಿ ಸ್ಲೈಸಸ್ ಥರನೂ ಮಾಡ್ಕೋಬೋದು ಅಥವಾ ಹಾಗೆ ತಿಂದರೆ ಹಲ್ವದ ಥರನೂ ಇರುತ್ತೆ ಅದು ಚೆನ್ನಾಗಿರುತ್ತೆ ಸೊ ಇದು ಟೂ ಇನ್ ಒನ್ ಸ್ವೀಟ್ ಓಕೆ ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡಿ ಭಾಳ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದಾರೆ ಒಂದು ಸಲ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಬೇಕು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬಂದಿದ್ದರು ಈಗ ಅವ್ರನ್ನ ಬರಮಾಡ್ಕೊಂಡಿದ್ದೀನಿ ಅವರು ಇಲ್ಲಿ ಬಂದು ನಾನು ಮಾಡಿರುವ ಹಲ್ವಾ ಹಮ್ರಾಯಿನ ಟೇಸ್ಟ್ ಮಾಡ್ತಾರೆ ಕರೆದ್ಬಿಡ್ಲಾ ಲೇಡೀಸ್ ಅಂಡ್ ಜೆಂಟಲ್ಮನ್ ಪ್ಲೀಸ್ ವೆಲ್ಕಮ್ ಮಿಸ್ ಕಾವ್ಯಾಶ್ರೀ ನಮಸ್ತೆ ಸರ್ ನಮಸ್ಕಾರ ಚೆನ್ನಾಗಿದ್ಯಾಮ್ಮ ಹಾ ಸರ್ ಚೆನ್ನಾಗಿದೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬೊಂಬಾಟ್ ಭೋಜನ ಕಾರ್ಯಕ್ರಮ ನೋಡಿ ಪತ್ರ ಬರ್ದಿದೆ ಥ್ಯಾಂಕ್ ಯು ವೆರಿ ಮಚ್ ನೋಡಕ್ಕೆ ಟೈಮ್ ಆಗುತ್ತಾ ಹಾ ಸರ್ ಟೈಮ್ ಆಗುತ್ತೆ ಹೌದಾ ಇಷ್ಟ ಆಗುತ್ತಲ್ಲ ಹಾ ಇಷ್ಟ ಆಗುತ್ತೆ ನಾವು ಮಾಡಿದ್ರೆ ಪ್ರಯತ್ನ ಮಾಡಿದ್ರಾ ಮನೆಲಿ ಹಾ ಸರ್ ಮಾಡಿದ್ದೀವಿ ಚೆನ್ನಾಗಿ ಬಂತಾ ಚೆನ್ನಾಗಿ ಬಂತು ಓಕೆ ಇವತ್ತು ಒಂದು ಸ್ಪೆಷಲ್ ಹಲ್ವಾ ಮಾಡಿದ್ರಿ ಬರೀ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಹಲ್ವಾ ಹಾ ಟೇಸ್ಟ್ ಮಾಡ್ತೀಯಾ ಹಾ ಸರ್ ಕೊಡ್ತೀನಿ ಹಾ ಖಂಡಿತ ಗುಡ್ ಓಕೆ ಟೇಸ್ಟ್ ಮಾಡು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳು ಚೆನ್ನಾಗಿದೆ ಸರ್ ಚೆನ್ನಾಗಿದೆಯಾ ಹಾ ನಿಜವಾಗ್ಲು ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡ್ಲಾ ಹ್ಮ್ ಮಾಡಿ ವೆರಿ ಗುಡ್ ಆಕ್ಚುಲಿ ಇದು ಚೆನ್ನಾಗಿ ಗಟ್ಟಿ ಆದ್ಮೇಲೆ ನೀಟಾಗಿ ಸ್ಲೈಸಸ್ ಕಟ್ ಮಾಡ್ಬೋದು ನನಗೆ ಇಲ್ಲಿ ಗಟ್ಟಿ ಆಗೋದಕ್ಕೆ ಆಲ್ಮೋಸ್ಟ್ ಒನ್ ಡೇ ಬಿಡಬೇಕು ಅಷ್ಟು ಟೈಮ್ ಇಲ್ಲ ಹಾಗಾಗಿ ಹಾಗೆ ಕೊಟ್ಟಿದ್ದೀನಿ ಸ್ವಲ್ಪ ಗಟ್ಟಿ ಸ್ವಲ್ಪ ಮೆತ್ತಿರ್ತಿದ್ದು ಹ್ಞೂ ಏಲಕ್ಕಿ ಗಮ ಚೆನ್ನಾಗಿ ಬರ್ತದೆ ಒಳ್ಳೆ ಮಜಾ ಕೊಡ್ತದೆ ಆ್ಯಕ್ಚುಲಿ ಇದು ಗಟ್ಟಿ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಗಟ್ಟಿ ಆಗಿಬಿಟ್ಟು ಪೂರ್ತಿ ಸ್ಲೈಸಸ್ ಕಟ್ ಮಾಡಿದ್ರೆ ಒಳ್ಳೆ ಬರ್ಫಿ ಥರ ಇರುತ್ತೆ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಮಾತು ಹೊರಡ್ತಲ್ಲ ಬರೀ ಹನಿಗವನ ಹೊರಡುತ್ತೆ ಕೇಳಿ ಗುರು ಅಂದರೆ ಭಾರ ಗುರು ಅಂದರೆ ಭಾರ ಎಲ್ಲ ಗುರುಗಳು ಭಾರವಲ್ಲ ಎಲ್ಲ ಗುರುಗಳು ಭಾರವಲ್ಲ ಕೆಲವರು ಜಗದ್ಗುರುಗಳು ಅತ್ಯಂತ ಹಗುರ ಕೆಲವು ಜಗದ್ಗುರುಗಳು ಅತ್ಯಂತ ಹಗುರ ಎಲ್ಲರಿಗಿಂತ ಹೆಚ್ಚು ಅವರಿಗೆ ತುಲಾಭಾರ ಕಾವ್ಯ ಅವರೇ ಭಾಳ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಕಾರ್ಯಕ್ರಮ ನೋಡ್ತೀವಿ ಅಂತ ಇಷ್ಟಪಡ್ತೀವಿ ಅಂತ ತಿಳಿದು ಭಾಳ ಖುಷಿಯಾಯಿತು ಇವತ್ತು ನಿಮಗೋಸ್ಕರ ನಾನು ಸ್ಪೆಷಲಾಗಿ ಒಂದು ಸ್ವೀಟ್ ಮಾಡಿದ್ದೆ ಹಲ್ವಾ ಹಮ್ರಾಯಿ ಅಂತ ಹೇಗಿತ್ತದು ಸೂಪರ್ ಆಗಿತ್ತು ಸರ್ ಖುಷಿ ಆಯ್ತಾ ಖುಷಿ ಆಯಿತು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ತಂಡದ ಪರವಾಗಿ ನಿಮಗೊಂದು ಪುಟ್ಟ ಕಾಣಿಕೆ ಥ್ಯಾಂಕ್ ಯು ಓಕೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ನಿಮಗೋಸ್ಕರ ಥ್ಯಾಂಕ್ ಯು ಸರ್ ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ ಇವನ್ನೆಲ್ಲ ಪ್ರಯೋಗ ಮಾಡಿ ಓಕೆ ಖಂಡಿತ ಮಾಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಲ್ವಾ ಹಮ್ರಾಯಿ ಬೇಕಾಗುವ ಪದಾರ್ಥಗಳು ಗೋಡಂಬಿ ಅರ್ಧ ಕಪ್ಪು ಬಾದಾಮಿ ಅರ್ಧ ಕಪ್ಪು ವಾಲ್ನಟ್ ಅರ್ಧ ಕಪ್ಪು ಪಿಸ್ತಾ ಅರ್ಧ ಕಪ್ಪು ದ್ರಾಕ್ಷಿ ಅರ್ಧ ಕಪ್ಪು ಖೋವಾ 400 ಗ್ರಾಂ ಸಕ್ಕರೆ 300 ಗ್ರಾಂ ಹಾಲು 2 ಲೋಟ ತುಪ್ಪ ಅರ್ಧ ಕಪ್ಪು ಏಲಕ್ಕಿ 1 ಚಮಚ ಹಾಲಿನಲ್ಲಿ ನೆನೆಸಿದ ಕೇಸರಿ 10 ದಳ ಮಾಡುವ ವಿಧಾನ ಮಿಕ್ಸಿಗೆ ಗೋಡಂಬಿ ಪಿಸ್ತಾ ಬಾದಾಮಿ ವಾಲ್ನಟ್ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ ಬಾಣಲೆಗೆ ಹಾಲು ಸಕ್ಕರೆ ಹಾಕಿ ಕಾಯಿಸಿಕೊಳ್ಳಿ ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ ಅದಕ್ಕೆ ಖೋವಾ ಹಾಕಿ ಘಮ್ಮೆಂದು ಹುರಿಯಿರಿ ನಂತರ ಅದಕ್ಕೆ ಹಾಲು ಸಕ್ಕರೆಯ ಮಿಶ್ರಣ ಹಾಕಿ ಜೊತೆಗೆ ತಯಾರಾದ ಪುಡಿ ಕೇಸರಿ ಹಾಲು ದ್ರಾಕ್ಷಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೆದಕಿ ಅದು ಗಟ್ಟಿಯಾದಾಗ ತುಪ್ಪ ಹಾಕಿ ಮತ್ತೆ ಕೆದಕಿ ಹಲ್ವಾ ಹದಕ್ಕೆ ಬಂದಾಗ ತುಪ್ಪ ಸವರಿದ ಪಾತ್ರೆಗೆ ಹಾಕಿದರೆ ಹಲ್ವಾ ಹಮ್ರಾಯಿ ಸವಿಯಲು ಸಿದ್ಧ